ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ ನಮ್ಮ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ವೇ ಹಾಗಾದರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಹತ್ತಿ ಬೆಲ್ಲಕನ್ ಪ್ರೆಸ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಇವತ್ತು ಮಾತನಾಡುವ ವಿಷಯ ಏನೆಂದರೆ ನಾನು ನೋಡಿದ ದಸರಾ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯ ಆರಾಧನೆಯೊಂದಿಗೆ ಆರಂಭವಾಗುವ ನವರಾತ್ರಿ ಹಾಗೂ ಹತ್ತನೇ ದಿನದಂದು ನಡೆಯುವ ವೈಭವವೇ ವಿಜಯದಶಮಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಎನ್ನುವಂತೆ ಎರಡು ಸಾವಿರದ ಇಪ್ಪತ್ತರ ಸರಳ ದಸರಾ ಮರಳಿ ಮರಳಿ ಬರುತ್ತಾ ಇದೆ ಸರಳ ದಸರಾ ಆಚರಣೆಗೆ ಮೈಸೂರು ಸಕಲ ಸಿದ್ಧತೆಗಳನ್ನು ನಡೆಸಿಕೊಳ್ಳುತ್ತಿದೆ ಏನೆಂದರೆ ಮೈಸೂರಿನ ರಸ್ತೆ ರಸ್ತೆಗಳಲ್ಲೂ ವಿದ್ಯುತ್ ದೀಪಗಳ ಅಲಂಕಾರ ಮೈಸೂರು ನಗರದ ಸ್ವಚ್ಛತೆ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಫಲಪುಷ್ಪಗಳ ಕುಂಡಗಳನ್ನು ಇರಿಸುವುದು ಮತ್ತು ಆನೆಗಳನ್ನು ಮೈಸೂರಿಗೆ ಬರಮಾಡಿಕೊಳ್ಳುತ್ತಿರುವುದು ಇತ್ಯಾದಿ ಒಟ್ಟಾರೆ ಹೇಳಬೇಕೆಂದರೆ ಮೈಸೂರು ದಸರಾ ದಸರಾ ಮೈಸೂರಿಗೆ ದಸರಾ ಬಂದರೆ ಮೈಸೂರು ಒಂಥರ ಕಳೆ ಬಂದ ಹಾಗೆ ಕಾಣಿಸುತ್ತದೆ ಮೈಸೂರಿನ ಮೈಸೂರು ದಸರಾದ ಆಕರ್ಷಣೆಯ ಬಿಂದು ಏನೆಂದರೆ ಜಂಬೂ ಸವಾರಿ ಜಂಬೂ ಸವಾರಿಯನ್ನು ವೀಕ್ಷ ವೀಕ್ಷಿಸಲು ದೇಶ ವಿದೇಶಗಳಿಂದ ಸಹಸ್ರಾರು ಮಂದಿ ಆಗಮಿಸಿ ಮೈಸೂರಿಗೆ ಆಗಮಿಸಿ ವಿಜಯದಶಮಿ ಎಂದು ನಡೆಯುವಂತಹ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳುತ್ತಾರೆ ಹೀಗೆ ಮೈಸೂರು ದಸರಾ ಬಂದರೆ ಮೈಸೂರಿಗೆ ಒಂಥರ ಕಳೆ ಬಂದ ಹಾಗೆ ಕಾಣಿಸುತ್ತದೆ ವಿಜಯದಶಮಿ ಆರಂಭವಾಗುವ ಮೊದಲು ಆನೆಗಳಿಗೆ ಸಹಸ್ರಾರು ತಯಾರಿಗಳನ್ನು ನಡೆಸುತ್ತಾರೆ ಏನೆಂದರೆ ಆನೆಗಳಿಗೆ ರಸ್ತೆ ಬೀದಿಗಳಲ್ಲಿ ಕರೆಸಿಕೊ ನಡೆಸಿಕೊಂಡು ಹೋಗುವುದು ಸಿಡಿಮ ಆನೆಗಳು ಹೆದರದಿರಲಿ ಎಂದು ಸಿಡಿಮದ್ದುಗಳನ್ನು ಸಿಡಿಸುವುದು ಇತ್ಯಾದಿ ಸಿಡಿಮದ್ದುಗಳನ್ನು ಸಿಡಿಸುವುದು ಏಳ್ನೂರೈವತ್ತು ಕೆ ಜಿ ತೂಕದ ಮರಳು ಮೂಟೆಯನ್ನು ಆನೆಯ ಮೇಲೆ ಹೊರಿಸಿ ನಡೆಸುವುದು ಇತ್ಯಾದಿ ನಂತರ ವಿಜಯದಶಮಿಯ ದಿನದಂದು ಆನೆಯ ಮೇಲೆ ಚಿನ್ನದ ಏಳ್ನೂರೈವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನು ಇಟ್ಟು ಅದರ ಒಳಗೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನು ಕೂರಿಸಿ ನಂತರ ಮುಖ್ಯ ಅತಿಥಿಗಳು ಮತ್ತು ರಾಜರುಗಳು ಅದಕ್ಕೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹಕ್ಕೆ ಪೂಜೆಯನ್ನು ಫಲಪುಷ್ಪಗಳನ್ನು ಹಾಕಿದ ನಂತರ ಪೂಜೆ ಮಾಡಿದ ನಂತರ ಜಂಬೂ ಸವಾರಿ ಮೈಸೂರಿನಿಂದ ಆರಂಭವಾಗಿ ರಸ್ತೆ ಮಾರ್ಗಗಳಲ್ಲಿ ಜನಪದ ಕಲಾ ತಂಡಗಳೊಂದಿಗೆ ಸಾಗಿ ಬನ್ನಿ ಮಂಟಪವನ್ನು ತಲುಪುತ್ತದೆ ನಂತರ ನಂತರ ರಾಜರುಗಳು ಬನ್ನಿ ಮಂಟಪದ ಬನ್ನಿ ಮಂಟಪದಲ್ಲಿ ಇರುವಂತಹ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ಮೈಸೂರು ನಂತರ ಅದೇ ಮಾರ್ಗವಾಗಿ ಮೈಸೂರಿನ ಅರಮನೆಗೆ ಹಿಂದಿರುಗುತ್ತಾರೆ ಇದರಿಂದ ವಿಜಯದಶಮಿ ಅಂತ್ಯಗೊಳ್ಳುತ್ತದೆ